ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಶ್ರೀ ಮಾಯಣ್ಣ ಅವರಿಗೆ, ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯ ಅಧ್ಯಕ್ಷರ ಆಕಾಂಕ್ಷಿ ಅವರಿಗೆ ಎಲ್ಲ ಗುರುಗಳು ಬಾಬಾನ ಸನ್ನಿಧಾನದಲ್ಲಿ ಸಂಸ್ಥೆಯಲ್ಲಿ ಆಶೀರ್ವಾದ ಶುಭವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಕೂಡ ಈಡೇರಿಸಿ ವಿಜಯಪೂರ್ವಾಗಿ ಅಂತ ಗುರುಗಳ ಸಂಸ್ಥೆಯಲ್ಲಿ ಆಶೀರ್ವಾದ. ಏಕಾದಶಿಯ ಪ್ರಯುಕ್ತ ಶಿರಡಿ ಸಾಯಿಬಾಬಾನ ಪ್ರತಿರೂಪವಾಗಿ ಈ ನಮ್ಮ ಬೆಂಗಳೂರಿನಲ್ಲಿ ಅತ್ಯಂತ ಅದ್ಭುತವಾಗಿ ಎಲ್ಲರ ಮಿಲನ ಡಿಎಂ ಸ್ವಾಮೀಜಿ ಅವರು, ಅವರು ಯಾವುದೇ ದೇಹದ ಮಮಕಾರವಿಲ್ಲದೆ ವಿದ್ವತ್ತಿನ ಅಹಂಇಲ್ಲದೆ ನಮ್ಮೆಲ್ಲರೊಂದಿಗೆ ಭಾಗವಹಿಸಿರುವಂತ ಪರಮ ಪೂಜ್ಯರಿಗೆ ಒಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ ನಮ್ಮ ನಿಮ್ಮೆಲ್ಲರ ಜೊತೆಯಲ್ಲಿ ಯೋಗದ ಮೂಲಕವಾಗಿ ಎಲ್ಲರನ್ನು ತೂರ್ಯಾತೀತ ನೆಲೆಗಟ್ಟಿಗೆ ಕರೆದುಕೊಂಡು ಹೋಗುವಂತಹ ಪೂಜ್ಯರು ನಮ್ಮ ಸಾಯಿ ಶ್ರೀ ಪ್ರಸಾದ್ ಗುರುಜಿ ಅವರು. ಅವರ ದೊಡ್ಡ ಸಂಕಲ್ಪ ಇರುವಂತದ್ದು, ಅವ್ರು ಹೇಳ್ತಿದ್ರು ಒನಕಲ್ಲಲ್ಲಿ ಒಂದು ಗುರುಕುಲ ವ್ಯವಸ್ಥೆಯನ್ನ ತರುಣ ಸ್ವಾಮೀಜಿ ಅನ್ನುವಂಥದ್ದು. ಅಂತ ಪೂಜ್ಯರಿಗೆ ಒಂದ್ಸಲ ಜೋರಾಗಿ ಚಪ್ಪಲೆಯನ್ನ ತಟ್ಟಿ ನಮ್ಮ ಆಯುರ್ವೇದ ಚಿಕಿತ್ಸೆ ಆರು ಅಂಗಡಿಯಲ್ಲಿ ಆರೋಗ್ಯ ಅನ್ನುವಂಥದ್ದನ್ನ ಮನೆಯ ಮದ್ದನ್ನ ಯಾಗ್ ಮಾಡಬೇಕು, ರೇಖ ಚಿಕಿತ್ಸೆಯನ್ನ ಭಾರತೀಯ ಸಂಸ್ಕೃತಿಯನ್ನ ನಾವು ಹೇಗೆ ಅನಾವರಣಗೊಳ್ಳಬಹುದು ಗೊಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಸಾಯಿ ಪೂಜ್ಯರು ರಘುನಾಥ್ ಪೂಜ್ಯರು ಇವತ್ತು ಬಂದಿದ್ದಾರೆ. ಅವರು ತುಂಬಾ ಒಡನಾಡಿಗಳು. ಅವರು ಹೇಳ್ತಾ ಇದ್ರು ಅಂಗಡಿಯಲ್ಲಿ ಆರೋಗ್ಯವನ್ನ ರೇಖ ಚಿಕಿತ್ಸೆಯನ್ನ ಯಾಕೆ ಮಾಡ್ಬೇಕು ಅನ್ನುವಂಥದ್ದು ಅವ್ರಿಗೊಂದು ಪುಸ್ತಕದಲ್ಲಿ ನೋಡ್ತಾ ಇದ್ದೆ ನಾನು. ಅವರು ಪೂಜ್ಯರು ಬಂದಿದ್ದಾರೆ, ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ಇನ್ನು ಇಬ್ಬರು ವಿಶೇಷ ವ್ಯಕ್ತಿಗಳು, ಇದ್ರ ಮೇಲೆ ಯಾರು ನಿಂತಿಲ್ಲ, ಅವರಿಬ್ರು ವಿಶೇಷ ಅಂತ ನಿಲ್ಸ್ಕೊಂಡಿರುವಂತದ್ದು ಏನಪ್ಪಾ ಅಂದ್ರೆ ನಮ್ಮ ಬೆಂಗಳೂರು ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು, ಅದರ ಜೊತೆಯಲ್ಲಿ ಎಲ್ಲ ಮಠಗಳ ಸಮನ್ವಯದ ಪೂಜ್ಯರು ಯಾವ ರೀತಿಯಾಗಿ ಕಾರ್ಯ ಮಾಡ್ತಾರೆ ಅನ್ನುವಂಥದ್ದನ್ನ ಕಣ್ಣಾರೆ ನೋಡಿದಂತಹ ಮಾಯಣ್ಣನವರು, ಅವರು ಈಗ ರಾಜ್ಯಕ್ಕೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸ್ಪರ್ಧಿಸ್ತಾ ಇದ್ದಾರೆ. ಅವರಿಗೆ ಜಯವಾಗಲಿ ಅನ್ನುವಂಥದ್ದು ಸಾಯಿಬಾಬಾನ ಮೇಲಿರುವಂತ ಎಲ್ಲ ಹಾರಗಳನ್ನ ಅರ್ಪಣೆ ಮಾಡಿರುವುದನ್ನ ಕೊಟ್ಟಿದ್ದೇವೆ. ಅವರಿಗೆ ಮತ್ತೆ ಜಯವಾಗಲಿ ಅನ್ನುವಂಥದ್ದು ಅವರಿಗೂ ಸಹ ಜೋರಾಗಿ ಚಪ್ಪಡೆಯನ್ನ ತಟ್ಟಿ ನಮ್ಮ ಕರ್ನಾಟಕ ರಾಜ್ಯ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷರು ನಮ್ಮ ಶಿವಕುಮಾರ್ ನಾಗರ ನವಿಲೆ ಅವರು ಬಡತನದ ಸ್ಥಿತಿಯಿಂದ ಇವತ್ತು ಬೆಂಗಳೂರಿಗೆ ಬಂದು ಒಬ್ಬ ಪತ್ರಕರ್ತನಾಗಿ 10 ಹಲವು ಕ್ಷೇತ್ರಗಳಲ್ಲಿ ಕಾರ್ಯವನ್ನ ಮಾಡ್ತಾ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನಗರದ ಉಪಾಧ್ಯಕ್ಷರಾಗಿ ನಮ್ಮ ಮಾಯಣ್ಣನ ಜೊತೆ ಕೆಲಸ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಇಷ್ಟು ಜನ ಸ್ವಾಮೀಜಿಯವರು ನಾವು ಒಂದ್ ಕಡೆ ಕೂಡಿದ್ದೀವಿ ಅಂತಂದ್ರೆ ಅವರ ಸೇತುವೆಯಿಂದ ಅನ್ನುವಂಥದ್ದು. ನೀವೆಲ್ಲರೂ ರಾಮನ ಸೇತುವೆ ನೋಡಿದಿರಿ, ಆ ರಾಮನ ಸೇತುವೆ ಲಂಕಾದಲ್ಲಿ ಇರುವಂತದ್ದು, ಅದಕ್ಕೆ ಬ್ರಿಡ್ಜ್ ಅನ್ನ ಕಟ್ಟುವಂತ ಸಂದರ್ಭದಲ್ಲಿ ಅಳಿಲು ಸೇವೆ ಮಾಡಿತ್ತು ಅಂತ. ಅವರು ಯಾವುದೇ ಅಮ್ಮು ಬಿಂಬಗಳಿಲ್ಲದೆ ನಮ್ಮೆಲ್ಲರನ್ನ ಒಟ್ಟಿಗೆ ಕೂಡಿಸಿರುವಂತದ್ದು. ಅದಕ್ಕೆ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಪೂಜ್ಯರನ್ನ ಒಟ್ಟುಗೂಡಿಸಿದಂತ ನಮ್ಮ ಶಿವಕುಮಾರ್ ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ ಈ ಕಾರ್ಯಕ್ರಮದಲ್ಲಿ
ಅದೇ ಇವತ್ತು ಬಹಳ ವಿಶೇಷವಾದಂಥ ದಿನ, ವೈಕುಂಠ ಏಕಾದಶಿ. ಈ ದಿನ ಉಪವಾಸ ಇದ್ದು ಭಕ್ತಿಯಿಂದ ಮಹಾವಿಷ್ಣುವಿಗೆ ಪೂಜೆ ಮಾಡಿದರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಈ ದಿನ ನಾವು ಸರಳವಾಗಿ ಮಾಡ್ತಾಯಿದ್ದೀವಿ, 13 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ. ಈ ಕೊರೋನಾ ಹರಡುವಿಕೆಯ ಭಯದಿಂದ ನಾವು ಸರಳವಾಗಿ ಮಾಡ್ತಾಯಿದ್ದೀವಿ. ಬರೋ ಭಕ್ತಾದಿಗಳೂ ಮಾಸ್ಕ್ ಇಲ್ಲದೆ ಬರಬಾರ್ದು ಅಂತ ನಾವು ಹೇಳಿದ್ದೀವಿ. ಹಾಗೂ ಅವರಿಗೆ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಬಾಡಿ ಸ್ಯಾನಿಟೈಸರು ಇದೆ, ಥರ್ಮಲ್ ಸ್ಕ್ರೀನಿಂಗು ಮಾಡ್ತಾರೆ. ಮತ್ತು ಅವರ ಈ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳ್ತೀವಿ. ಈ ವೈಕುಂಠ ಏಕಾದಶಿ ಪ್ರಯುಕ್ತ ಆ ಮಹಾವಿಷ್ಣು ಸರ್ವ ದೇವತೆಗಳು ಶಿರಡಿ ಸಾಯಿಬಾಬಾ ಅವರು, ಇದು ಲಗ್ಗೆರೆ ಶಿರಡಿ ಸಾಯಿಬಾಬಾ ಮಂದಿರ ಹಾಗೂ ವೆಂಕಟರಮಣ ಮಂದಿರ, ಇದು ಅವರೆಲ್ಲರ ಆಶೀರ್ವಾದ ಎಲ್ಲ ಭಕ್ತರಿಗಿರಲಿ. ಈ ಕೊರೋನಾ ಎಂಬ ಮಹಾಮಾರಿ ಈ ಪ್ರಪಂಚ ಬಿಟ್ಟು ಬೇಗ ತೊಲಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಓಂ ಸಾಯಿರಾಮ್, ಓಂ ನಮೋ ವೆಂಕಟ. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತೀಯ ಸಂಸ್ಕೃತಿ ನೋಡಿ, ಒಂದು ಎಂಥ ವಿಜೃಂಭಣೆಯಲ್ಲಿ ನಡೀತಾ ಇದೆ. ಇವತ್ತು ವೈಕುಂಠದ ದ್ವಾರ ತೆಗೆಯುತ್ತೆ, ಅದನ್ನು ಆ ದಿನ ದೇವರ ದರ್ಶನ ಮಾಡಿದ್ರೆ ಹೆಚ್ಚಿನ ಪುಣ್ಯ ಸಿಗುತ್ತೆ, ಹಳೆ ಜನ್ಮದ ಪಾಪಗಳು ಸಹ ತೀರಿ ಹೋಗುತ್ತೆ. ನೋಡಿ ಎಂಥ ಒಂದು ಅದ್ಭುತ ಕಲ್ಪನೆ ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಅದಕ್ಕೆ ಸರಿಯಾಗಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅನ್ನೋ ಖುಷಿ ಇದೆ. ಹಾಗೆ ಸಾಯಿರಾಮ್ ಗುರುಜಿಯವರು ಇದನ್ನು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಭಾಳ ಖುಷಿಯಾಯಿತು. ನೋಡಿ ಎಷ್ಟು ಜನ ಭಕ್ತರು ಬಂದರು, ಪ್ರಸಾದ ತೊಗೊಂಡೋದ್ರು. ಇದು ಬಹಳ ಮುಖ್ಯವಾಗಿ ನಮ್ಮ ಧರ್ಮದಲ್ಲಿ ನಾವೆಲ್ಲ ಜನರನ್ನು ಒಟ್ಟು ಸೇರಿಸ್ಲಿಕ್ಕೆ ಮಾಡಿರುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಸಂಸ್ಕೃತಿಯಲ್ಲೇ ನಡ್ಕೊಂಡು 1000 ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ಇಂಥ ಕಾರ್ಯಕ್ರಮಗಳು ಹೆಚ್ಚು ಆದಲ್ಲಿ ನಿಜವಾಗಿ ನಮ್ಮ ಧರ್ಮದಲ್ಲಿಯೂ ನಮ್ಮ ಜನರಲ್ಲಿಯೂ ಒಂದು ಒಗ್ಗಟ್ಟು ಬರುತ್ತೆ, ಒಂದು ನಾವೇ ಅನ್ನೋದೊಂದು ಭಾವನೆ ಬರುತ್ತೆ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ ರಾಮಪ್ರಸಾದ್ ಗುರುಜಿಯವರಿಗೆ ನಾನು ಖಂಡಿತ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಬೇಕು, ಹೆಚ್ಚು ಜನರನ್ನು ಸೇರಬೇಕು, ಹೆಚ್ಚು ಜನ ಒಟ್ಟಿಗೆ ಸೇರೋ ಹಾಗೆ ಆಗಬೇಕು. ಒಂದು ಸೇತುವೆಯಾಗಿ ಇಂಥ ಕಾರ್ಯಕ್ರಮಗಳು ಕೆಲಸ ಮಾಡ್ತಾ ಇದೆ. ಅದ್ಭುತವಾದ ಕಾರ್ಯಕ್ರಮ, ಬಹಳ ಖುಷಿಯಾಯಿತು. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಹನುಮಂದಿರದಲ್ಲಿ ಸ್ಮರಿಸುತ್ತಾ, ಭಾರತ ದೇಶ ಅಂತಂದರೆ ಅದು ಹಿಂದೂ ಸಂಸ್ಕೃತಿಯನ್ನು ಒಳಗೊಂಡ ಭವ್ಯ ಪರಂಪರೆ ಇದು. ಅದಕ್ಕೆ ವಿವಿಧತೆಯಲ್ಲಿ ಏಕತೆ, ಭಾಷೆಗಳಲ್ಲಿ ಭಿನ್ನತೆ, ಹಲವು ಧರ್ಮಕ್ಕೂ ಸ್ವತಂತ್ರತೆ, ಆದರೂ ಎಲ್ಲರಿಗೂ ಒಬ್ಬಳೇ ಭಾರತ ಮಾತೆ ಎನ್ನುವಂಥದ್ದು. ಇವತ್ತು ನಮ್ಮಲ್ಲಿ ಬಹಳ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಂತಹ ವೈಕುಂಠ ಏಕಾದಶಿ ಎನ್ನುವಂಥದ್ದು ನಮ್ಮಲ್ಲಿ ಎರಡು ಬಹಳ ಮುಖ್ಯವಾದಂಥದ್ದು, ಒಂದು ಉತ್ತರಾಯಣ ಮತ್ತು ದಕ್ಷಿಣಾಯಣ ಅನ್ನುವಂಥದ್ದು. ದಕ್ಷಿಣಾಯಣವನ್ನು ಪೂರ್ಣಗೊಳಿಸುವಂಥ ಸಂದರ್ಭ ಜನವರಿ 14ನೆಯ ತಾರೀಕು ಉತ್ತರಾಯಣ ಪ್ರಾರಂಭವಾಗುವ ಕಾಲಘಟ್ಟ. ಪ್ರಕೃತಿಯಲ್ಲಿನೇ ಒಂದು ವಿಸ್ಮಯವನ್ನು ತಂದುಕೊಟ್ಟಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ರಾಮಪ್ರಸಾದ್ ಗುರುಜಿಯವರು ಮತ್ತು ನಮ್ಮ ರಘುನಾಥ್ ಗುರುಜಿಯವರು ಮತ್ತು ಶ್ರೀಪ್ರಸಾದ್ ಗುರುಜಿಯವರು ಮತ್ತು ಶಿವಕುಮಾರ್ ನಾಗನವಿಲೆ ಅವರು ಮತ್ತು ಮಣ್ಯ ಮೋಹನ್ ರವರು ಮತ್ತು ಅನೇಕ ಈ ಭಾಗದ ಭಕ್ತರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. ಹಿಂದೂಗಳು ಬಹಳ ನಂಬಿರೋದೇನಪ್ಪ ಅಂದರೆ ಪುರಾತನವಾದ ಸಂಸ್ಕೃತಿಯನ್ನು, ಹಳೆಯ ಆಭರಣವೆಂದು ಯಾರು ಬಿಸಾಡುವುದಿಲ್ಲ, ನವ್ಯ ಕಾಲಕ್ಕೆ ಅದನ್ನು ಕರಗಿಸಿ ಮಾಡಿಕೋ ಅನ್ನುವಂತೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅನ್ನುವ ನಿಟ್ಟಿನಲ್ಲಿ ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿರುವಂಥದ್ದು. ಇವತ್ತು 1000 ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ವೈಕುಂಠದ ದ್ವಾರ ಬಾಗಿಲಿನಿಂದ ಪ್ರವೇಶ ಮಾಡುವುದರ ಮೂಲಕ ಭೌತಿಕ ಮತ್ತು ಬೌದ್ಧಿಕ ಎರಡನ್ನೂ ಮಿಲನ ಮಾಡುವಂತಹ ಕಾಲಘಟ್ಟದ ಒಂದು ಕಾರ್ಯಕ್ರಮ ಇದಾಗಿರುವಂಥದ್ದು. ನಿಮ್ಮೆಲ್ಲರಿಗೂ ಪುಣ್ಯ ಬರಲಿ. ಇವತ್ತು ಬಾಗಿಲು ತೆರೆದಿರುವುದಕ್ಕೆ ನಾವೆಲ್ಲರೂ ಪ್ರವೇಶ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯ, ಶರಣು ಶರಣಾರ್ಥಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವೈಕುಂಠ ಏಕಾದಶಿ. ಈಗ ನಮ್ಮ ಸಾಯಿರಾಮ್ ಪ್ರಸಾದ್ ಗುರುಜಿ ಲಗ್ಗೆರೆಯಲ್ಲಿ
ಒಂದು ಈ ವೈಕುಂಠ ಏಕಾದಶಿನ ಒಂದು ತುಂಬನೇ ಅದ್ಭುತವಾಗಿ ಏರ್ಪಾಡು ಮಾಡಿದ್ದಾರೆ ನಮ್ಮ ಸಾಯಿರಾಮ್ ಪ್ರಸಾದ್ ಗುರುಜಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವನಕಲ್ ಶ್ರೀಗಳು ಬಸವರಾಮಾನಂದ ಸ್ವಾಮೀಜಿಗಳು ಬಂದಿದ್ದಾರೆ, ನಮ್ಮ ರಘುನಾಥ್ ಗುರುಜಿಯವರು ಬಂದಿದ್ದಾರೆ, ಮತ್ತು ನಮ್ಮ ಶ್ರೀಪ್ರಸಾದ್ ಗುರುಜಿಯವರು ಬಂದಿದ್ದಾರೆ. ಇವರೆಲ್ಲರೂ ಬಂದಿದ್ದಾರೆ ಅಂತಂದರೆ ನಮ್ಮ ಗುರುಜಿ ಮೇಲೆ ಇವ್ರಿಗೆ ಎಷ್ಟು ಅಭಿಮಾನ ಪ್ರೀತಿ ಇದೆ ಅನ್ನೋದು ತೋರಿಸುತ್ತೆ. ಯಾಕೆಂದರೆ ಇದ್ರ ಬಗ್ಗೆ ಎಲ್ಲ ನಮ್ಮ ಗುರುಜಿ ಸ್ವಾಮೀಜಿಗಳೆಲ್ಲ ಹೇಳಿ ಮಾತಾಡಿದ್ದಾರೆ. ಈಗ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಗುರುಜಿಯವರು ಸೊಂಡೆಕೊಪ್ಪದಲ್ಲಿ ತಾವರೆಕೆರೆ ಹತ್ರ ಇರೋ ಸೊಂಡೆಕೊಪ್ಪದಲ್ಲಿ ಸುಮಾರು ಒಂದು 130 ಮೂಕ ಮಕ್ಕಳು ಮತ್ತು 80 ಜನ ವೃದ್ಧರು ಮತ್ತು ಇಲ್ಲಿ ಕೂಡ ಕೆಲವು ಅನಾಥ ಮಕ್ಕಳನ್ನು ಪೋಷಿಸ್ತಾ ಇದ್ದಾರೆ. ಇದು ಒಂದು ದೊಡ್ಡ ವಿಚಾರ ಅಂತ ಹೇಳ್ಬೋದು. ಯಾಕೆಂದರೆ ಆಶ್ರಮ ಮಾಡಿ ಇಂಥ ಮಕ್ಕಳನ್ನ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ವೃದ್ಧರನ್ನ ಅವ್ರಿಗೆ ಸಾಕ್ತಾ ಇದ್ದಾರೆ ಅಂತಂದರೆ ಭಾಳ ಖುಷಿ. ಯಾವುದೇ ಒಂದು ಕಾರ್ಯ ಮಾಡಿದ್ರು ನಮ್ಮ ಸಾಯಿರಾಮ್ ಪ್ರಸಾದ್ ಗುರುಜಿ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಜಿ ಸ್ವಾಮೀಜಿಗಳೆಲ್ಲ ಬಂದಿದ್ದು ತುಂಬ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.